ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 202 ಭರತ ರಾಜ ಗೂಹನ ಸಹಾಯದಿಂದ 500 ಹಡಗುಗಳು, ತೆಪ್ಪಗಳು ಮತ್ತು ಇನ್ನು ಹಲವಾರು ನದಿ ದಾಟಿಸುವಂತಹ ಸಾಮಗ್ರಿಗಳ ಅಥವಾ ವಾಹನಗಳ ಮೂಲಕ ತನ್ನ ಇಡೀ ಸೈನ್ಯದೊಂದಿಗೆ ಗಂಗಾ ನದಿ ದಾಟಲಿಕ್ಕೆ ಪಯಣ ಶುರು ಮಾಡ್ತಾನೆ. ಮುಂದೆ ಆ ಪಯಣ ಗಂಗಾ ನದಿಯ ದಕ್ಷಿಣ ದಡ ಸೇರ್ಕೊಂಡು ದಡದ ಗುಂಟ ಸಾಗುತ್ತಾ ಪ್ರಯಾಗರಾಜವನ್ನು ಅಂದರೆ ಗಂಗಾ ಮತ್ತು ಯಮುನಾ ನದಿ ಸಂಗಮ ಪ್ರದೇಶವನ್ನು ತಲುಪ್ತಾರೆ. ಒಂದು ತಲುಪಿದ ನಂತರ ತನ್ನ ಸೈನ್ಯವನ್ನು ಅಲ್ಲೇ ಇರಲಿಕ್ಕೆ ಹೇಳಿ ತಾನು ಕೆಲವೊಂದು ಮಂತ್ರಿಗಣ ಗುರು ಹಿರಿಯರು ಜೊತೆಗೆ ಹೋಗ್ತಾರೆ. ಅವರನ್ನು ಅಲ್ಲೇ ನಿಲ್ಲಿಸಿಕೊಂಡು ಒಂದು ಅಂತರದಲ್ಲಿ ನಿಲ್ಲಿಸಿ ತಾನು ಮತ್ತು ವಶಿಷ್ಠರು ಭರದ್ವಾಜರ ಆಶ್ರಮ ಕಡೆ ಹೋಗ್ತಾರೆ. ಭರದ್ವಾಜರ ದೂರಿನಿಂದ ವಶಿಷ್ಠ ಮುನಿ ಬರುವುದನ್ನು ನೋಡಿಕೊಂಡು ಎದ್ದು ಬಂದು ಸ್ವಾಗತ ಮಾಡ್ತಾರೆ ಮತ್ತು ಭರತನ ಕಂಡ ಇವನು ದಶರಥ ಪುತ್ರನಾಗಿರಬೇಕಂತ ಹೇಳಿ ಊಹಿಸಿಕೊಂಡು ನಂತರ ತನ್ನ ಶಿಷ್ಯರಿಗೆ ಅವರಿಗೆ ಬಂದವರಿಗೆಲ್ಲ ಒಂದು ಕೈಕಾಲು ತೊಳ್ಕೊಳ್ಳಲಿಕ್ಕೆ ನೀರು ಕೊಟ್ಟು ಸಾಗಿಸ್ಲಿಕ್ಕೆ ಹೇಳ್ತಾರೆ. ಇನ್ನು ಮುಂದೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಮಹರ್ಷಿ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಭರತನ ವಂದನೆಗಳನ್ನು ಸ್ವೀಕರಿಸಿ ಭರದ್ವಾಜ ಅವನು ದಶರಥ ಮಗನೆಂದು ಗುರುತಿಸಿದನು. ಭರತನ ಬಂದ ತಕ್ಷಣ ಗುರುತಾಯ್ತವರಿಗೆ ಇವು ದಶರಥನ ಪುತ್ರ ಭರತನೇ ಬಂದಿದ್ದಾನೆ ಅಂಥೇಳಿ ಗೊತ್ತಾನೆ. ಅತಿಥಿಗಳಿಗೆ ಹಣ್ಣು ಜಲಪಾನ ನೀಡಿದರು. ತನ್ನ ಶಿಷ್ಯರಿಗೆ ಹೇಳಿದ್ದಾನೆ ಅವರಿಗೆಲ್ಲ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡಪ್ಪ ಮತ್ತು ಅವ್ರು ಸ್ವಾಗತ ಮಾಡಿದಾಗ ಅವರು ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡ್ತಾರೆ ಮತ್ತು ಅತಿಥಿಗಳಿಗೆ ಹಣ್ಣು ಜಲಪಾನ ನೀಡಿದರು. ಕುಶಲಮಂಗಲ ವಿಚಾರಿಸಿದರು ಅವ್ರ ಬಗ್ಗೆ, ಏನಪ್ಪ ಎಲ್ಲ ಆರಾಮಿದ್ದೀರಾ, ಅಯೋಧ್ಯೆ ಹೇಗಿದೆ ಅಂತ ಕುಶಲಮಂಗಲ ವಿಚಾರಗಳನ್ನು ಹಂಚಿಕೊಳ್ತಾರೆ. ಅವಿಬ್ಬರನ್ನು ಇವರು ದಶರಥ ಇವರು ಭರದ್ವಾಜರು ಆಲಿಸ್ತಾರೆ. ಯಾರನ್ನು? ಭರತ ಮತ್ತು ವಶಿಷ್ಠರನ್ನು ಅವರ ಕುಶಲಮಂಗಲದ ಬಗ್ಗೆ ಕೇಳ್ತಾರೆ. ಅಯೋಧ್ಯಾ ನಗರದ ಜನರ ಸೈನ್ಯದ ಕುಶಲತೆ ಬಗ್ಗೆ ಭರದ್ವಾಜರು ಕೇಳಿದರು. ದಶರಥರ ಮೃತ್ಯುಗೊಂಡದ್ದು ಭರದ್ವಾಜರ ಆರೋಗ್ಯ, ಆಶ್ರಮವಾಸಿಗಳ ಶಿಷ್ಯರ ಕುಶಲತೆ ಬಗ್ಗೆ ವಶಿಷ್ಠರು ಭರತರನ್ನು ಕೇಳಿದರು. ಇಲ್ಲಿ ಏನು ಮಾಡಿದ್ರು, ಭರದ್ವಾಜರು ಏನು ಮಾಡ್ತಾರೆ, ವಶಿಷ್ಠ ಮತ್ತು ಭರತರನ್ನು ನಿಮ್ಮ ರಾಜ್ಯ ಕುಶಲವಾಗಿದೆ, ಜನ ಕುಶಲವಾಗಿದ್ದಾರೆ, ದಶರಥರು ಹೇಗೆ ಮರಣ ಹೊಂದಿದರು, ಈ ಇತ್ಯಾದಿ ವಿಷಯಗಳನ್ನು ಭರದ್ವಾಜರು ವಶಿಷ್ಠ ಮತ್ತು ಭರತರನ್ನು ಕೇಳ್ತಾರೆ. ಭರದ್ವಾಜರ ನುಡಿದನು ಅವರನ್ನು ಕೇಳ್ಕೊತಾನೆ. ಭರದ್ವಾಜ ಅವ್ರಿಗೆ ಹೇಳ್ತಾನೆ, ನೀವು ಬಂದ ಕಾರಣವೇನು, ಅಯೋಧ್ಯೆ ಯಾರು ಆಳುತ್ತಿರುವರು, ಈಗ ನೀವು ಬಂದಿರಿ ಮತ್ತು ಈಗ ನಿಮ್ಮ ಅನುಪಸ್ಥಿತಿಯಲ್ಲಿ ಅಯೋಧ್ಯೆ ರಾಜ್ಯವನ್ನು ಯಾರು ಆಳ್ತಾ ಇದ್ದಾರೆ, ನನ್ನ ಮನಸ್ಸಿನ ಶಂಕೆ ನಿವಾರಿಸಿ, ನನ್ನಲ್ಲಿ ಮನಸ್ಸಿನಾಗ ಒಂದು ಸಂದೇಹವಿದೆ, ಆ ಸಂದೇಹವನ್ನು ನೀವು ನಿವಾರಿಸಿಕೊಡಿ ಅದನ್ನು ಹೇಳಿ ಅಂತ ಭರದ್ವಾಜರು ಭರತ ಮತ್ತು ವಶಿಷ್ಠ ಮುನಿಗಳಿಗೆ ಹೇಳ್ತಾರೆ. ಶತ್ರುನಾಶಕ ಕೌಶಲ್ಯ ಪುತ್ರ ಸೀತೆ ರಾಮನೊಂದಿಗೆ 14 ತಂದೆ ವಚನದಂತೆ ಅರಣ್ಯಕ್ಕೆ ಬಂದಿದ್ದನು. ನಿನ್ನ ದಾರಿ ಸುಗಮಕ್ಕಾಗಿ ಅವರನ್ನು ಸಂಹರಿಸಲು ಬಂದಿದೆಯಾ ಮತ್ತು ಹೇಳ್ತಾರೆ ಮುಂದುವರೆದು ಭರದ್ವಾಜರು, ನಿಮ್ಮ ಕೌಶಲ್ಯ ಪುತ್ರ ರಾಮ ತನ್ನ ಮಡದಿ ಮತ್ತು ತಮ್ಮನೊಂದಿಗೆ ತಂದೆ ವಚನ ಪಾಲಿಸಲಿಕ್ಕೆ ಅವರು ಅರಣ್ಯಕ್ಕೆ ಬಂದಾರೆ, ಅವ್ರನ್ನ ಏನಾದರೂ ಸಂಹಾರ ಮಾಡಲಿಕ್ಕೆ ಬಂದೀಯಾ ಅಂತ ಹೇಳಿ ತನ್ನ ಸಂದೇಹವನ್ನು ಮುನಿ ಭರದ್ವಾಜರು ಅಲ್ಲಿ ವಶಿಷ್ಠ ಮತ್ತು ಭರತರ ಮುಂದೆ ಹೇಳ್ಕೊತಾರೆ. ಭರದ್ವಾಜರ ಮಾತು ಕೇಳುತ್ತಲೇ ಭರತನ ದುಃಖ ಹೆಚ್ಚಿತು. ಕಣ್ಣೀರುಡುತ್ತಾ ಭರತ ನುಡಿದ. ಭರದ್ವಾಜರು ಇದನ್ನೇನು ಕೇಳ್ತಾರೆ, ಏನಪ್ಪ ನೀವು ಅವ್ರು ಸಂಹಾರ ಮಾಡೋಕ್ಕೆ ಬಂದಿ ಅಂತ. ಈ ಶಬ್ದಗಳು ಭರದ್ವಾಜರ ಬಾಯಿಂದ ಬರುತ್ತಲೇ ಭರತನಿಗೆ ಬಹಳ ದುಃಖ ಆಗ್ತಿದೆ. ದುಃಖದಲ್ಲಿ ಭರತ ಭರದ್ವಾಜರಿಗೆ ಹೇಳ್ತಾರೆ, ಹೀಗೆ ಅಪಾದನೆ ಮಾಡಬೇಡಿ ಮಹಾಪುರುಷರೇ, ನೀವು ಮಹಾಪುರುಷರು ಎಲ್ಲ ತಿಳಿದವರು, ಇಂಥ ಅಪಾದನೆಯನ್ನು ನನ್ನ ಮೇಲೆ ಮಾಡಬೇಡಿ. ರಾಮನಿಗೆ ಹಾನಿ ಮಾಡುವ ವಿಚಾರ ಕನಸಿನಲ್ಲಿಯೂ ಅಸಾಧ್ಯ. ಯಾವ ರೀತಿ ಗೂಹ ಭರತನಿಗೆ ಪ್ರಶ್ನೆ ಮಾಡಿರ್ತಾನೆ ಅಂಥದೇ ಸಂದೇಹದಿಂದ ಭರದ್ವಾಜ ಭರತನನ್ನು ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ,
ಅದಕ್ಕೆ ಭರತನಿಗೆ ಮತ್ತಷ್ಟು ದುಃಖ ಆಗ್ತಿದೆ, ಇದನ್ನು ಮಾಡೋಕೆ ಹೋಗಬೇಡಿ, ನಾ ಕನಸಿನಲ್ಲಿಯೂ ಕೂಡ ನನ್ನ ಅಣ್ಣನ ವಿರುದ್ಧ ನಾನು ವಿಚಾರ ಮಾಡಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನನ್ನ ತಾಯಿ ಕೃತ್ಯ ಒಪ್ಪೋದಿಲ್ಲ, ನನ್ನ ತಾಯಿ ತಪ್ಪು ಮಾಡ್ಯಾಳಕ್ಕೆ ಕೈ ತಪ್ಪು ಮಾಡ್ಯಾಳ, ಆ ತಪ್ಪನ್ನು ನಾವು ಒಪ್ಪುವುದಿಲ್ಲ, ನನ್ನ ಕೈ ತಾಯಿ ಮಾತನ್ನು ನಾನು ಒಪ್ಪುವುದಿಲ್ಲ, ತಾಯಿ ಮಾತು ತಿರಸ್ಕರಿಸಿರುವೆನು, ತಾಯಿ ನನಗೆ ಹೇಳಿಲ್ಲ ನಿನ್ನ ಸಲಾಗಿ ಸಿಂಹಾಸನ ಕಾದಿದೆ ನೀನು ಪಡೆದನಂತ ಹೇಳ್ತಾನೆ. ಅದನ್ನು ಎಂದೋ ನಾನು ತಿರಸ್ಕಾರ ಮಾಡಿಬಿಟ್ಟೇನೆ, ನಾನು ತಾಯಿ ಮಾಡಿದ ತಪ್ಪನ್ನು ಒಪ್ಪುವುದಿಲ್ಲ, ನನ್ನನ್ನೇ ರಾಮನ ಚರಣ ಕರ್ಪಿಸಿ ಅವನನ್ನು ಅಯೋಧ್ಯೆಗೆ ಕರೆದೊಯ್ಯಲು ಬಂದಿರುವೆನು, ನನ್ನನ್ನು ನಾನೇ ರಾಮನಿಗೆ ಸಮರ್ಪಿಸಿ ಅವನ ಚರಣಕ್ಕೆ ಸಮರ್ಪಿಸಿ ಅವನ ಚರಣದಾಸನಾಗಿ ಅವನನ್ನು ಪುನಃ ಅಯೋಧ್ಯೆಗೆ ಕರೆದು ಯಾಕೆ ನಾನು ಬಂದೇನೆ ಅಂತೇಳಿ ಭರದ್ವಾಜರಿಗೆ ಭರತ ಹೇಳ್ತಾನೆ. ಓ ಮುನಿಗಳೇ, ನನ್ನನ್ನು ನಂಬಿ ರಾಮನಲ್ಲಿರುವನು ಹೇಳಿ ನನ್ನ ಮೇಲೆ ಉಪಕಾರ ಮಾಡಿ, ರಾಮ ಎಲ್ಲಿದ್ದಾನಂತ ಹೇಳಿದ್ರೆ ನಾನು ಹೋಗಿ ನನ್ನನ್ನು ನಾನೇ ಅವನಿಗೆ ಸಮರ್ಪಿಸಿಕೊಂಡು ಅವನನ್ನು ಮರಳಿ ರಾಜ್ಯಕ್ಕೆ ಅಯೋಧ್ಯೆ ಕರ್ಕೊಂಡು ಸಿಂಹಾಸನ ಮೇಲೆ ಕೂಡಿಸೋ ಇಚ್ಛೆಯಿಂದ ಬಂದೇನು, ದಯವಿಟ್ಟು ನನ್ನನ್ನು ಉಪಕಾರ ಮಾಡಿ ರಾಮ ಲಕ್ಷ್ಮಣ ಸೀತೆ ಎಲ್ಲಿದ್ದಾರ ಆ ಸ್ಥಳವನ್ನು ಹೇಳಿ ಅಂಥೇಳಿ ಭರತ ಭರದ್ವಾಜರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ವಶಿಷ್ಠರ ಭರತನ ಮಾತು ಕೇಳಿ ಭರದ್ವಾಜರು ಕರುಣೆಯಿಂದ ಭರತನಿಗೆ ನುಡಿದ. ವಶಿಷ್ಠರು ಅದೇ ರೀತಿ ಹೇಳ್ತಾರೆ, ನೋಡಪ್ಪ ಯುದ್ಧಕ್ಕೆ ಬಂದಿಲ್ಲವ, ಅವನು ಕರ್ಕೊಂಡು ಹೋಗೋಕ್ಕೆ ಬಂದೇವೆ ನಾವು ಅಂತ ಹೇಳಿದಾಗ ಇಬ್ಬರು ಮಾತನ್ನು ಕೇಳಿ ನಂಬಿ ಅವರಿಗೆ ಈ ರೀತಿಯಾಗಿ ಹೇಳ್ತಾನೆ. ಓ ಭರತ, ನೀ ರಘುವಂಶದಲ್ಲಿ ಹುಟ್ಟಿದ್ದು ಸಾರ್ಥಕವಾಯಿತು, ಈ ಒಂದು ಒಳ್ಳೆ ಮನಸ್ಸಿನಿಂದ ಬಂದೀಯ, ತನ್ನ ತಾಯಿ ಮಾಡಿದಂಥ ತಪ್ಪನ್ನು ನೀನು ಅದನ್ನು ಒಪ್ಪಿಗೆ ಕೊಡಲಿಲ್ಲ, ಅದನ್ನು ತಿರಸ್ಕರಿಸಿದೆಯಾ, ರಾಜ್ಯವನ್ನು ತಿರಸ್ಕರಿಸಿ ಪುನಃ ಅಣ್ಣನನ್ನು ಕರ್ಕೊಂಡು ಹೋಗಿ ಏನು ಬಂದಿಲ್ಲ, ಈ ಇಂಥ ಗುಣ ಇರೋದು ಏನು ಪಡೆದಂಥ ಈ ಇಂಥ ಗುಣ ಏನು ಪಡೆದಿಲ್ಲ, ನೀನು ನೀನು ಒಬ್ಬ ಉತ್ತಮ ವ್ಯಕ್ತಿ ಇದೆ, ನೀನು ದಶರಥನ ಪುತ್ರನಾಗಿ ಜನಿಸಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳ್ತಾನೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಇವತ್ತು ಹಂಗಿಲ್ಲ, ಅಣ್ಣನ ಓಡಿಸಿ ತಮ್ಮ ಎಲ್ಲ ಆಸ್ತಿ ಕಬಳಿಸಿದಾಗ ಅಥವಾ ತಮ್ಮನ ಓಡಿಸಿ ಅನ್ನಕ್ಕೆ ಆಸ್ತಿ ಕಬಳಿಸಿದಾಗ ಇಲ್ಲಿ ಈ ಮಾತುಗಳು ಬರೋದಿಲ್ಲ, ಅವರು ಬದುಕು ಸಾರ್ಥಕ ಅನಿಸೋದಿಲ್ಲ. ತಂದೆ ತಾಯಿಗೆ ಎಲ್ಲ ಮಕ್ಕಳು ಸಮಾನ ಇರ್ತಾರೆ, ಸಮಾನ ಅಧಿಕಾರ ಕೊಡ್ತಿರ್ತಾರೆ, ಸಮಾನ ಎಲ್ಲ ಹಂಚಿರಪ್ಪ ಅಂತ ಒಳ್ಳೆ ಮಾರ್ಗವನ್ನು ಹೇಳ್ತಿರ್ತಾರೆ. ಇಲ್ಲಿ ಅಂತಹ ತಂದೆಗೆ ಕೆಲವೊಂದು ದುಷ್ಟಪುತ್ರರು ಹುಟ್ಟುತ್ತಾರೆ, ಅಪ್ಪನ ಸ್ವಭಾವ ಒಳ್ಳೆಯದಿರ್ತದೆ, ಮಕ್ಕಳ ಸ್ವಭಾವ ಒಳ್ಳೆಯದಿರೋದಿಲ್ಲ. ಇನ್ನೊಂದು ಸ್ವಭಾವ ಏನು ವಿಚಿತ್ರ ಇರ್ತಾರೆ, ತಂದೆ ತಾಯಿ ದುಷ್ಟರಿರ್ತಾರೆ, ಮಕ್ಕಳು ಒಳ್ಳೆಯವರಾಗಿರ್ತಾರೆ. ಮತ್ತೊಂದು ಬರ್ತಿದೆ, ತಂದೆ ತಾಯಿ ದುಷ್ಟತೆ ಹೆಂಗೆ ದುಷ್ಟಿರ್ತಾರೆ, ಅದಕ್ಕಿಂತ ಹೆಚ್ಚು ದುಷ್ಟರು ಮಕ್ಕಳಿರ್ತಾರೆ. ನೋಡಿ ಎಂಥ ಒಂದು ವಿಚಿತ್ರ ಕಾಂಬಿನೇಷನ್ ಸಂಯೋಜನೆಗಳಿದೆ. ಆದರೆ ಇಲ್ಲಿ ಸಂಯೋಜನೆ ಹೇಗಿತ್ತಂದರೆ, ಭರತ ರಾಮನಂತೆ ಲಕ್ಷ್ಮಣನಂತೆ ತಂದೆಯಿಂದೇ ಒಳ್ಳೆ ವಿಚಾರಗಳನ್ನು ಹೊಂದಿದ, ಸಂಸ್ಕಾರ ಹೊಂದಿದಂಥ ವ್ಯಕ್ತಿ ಇದ್ದ. ಅದಕ್ಕೆ ಭರದ್ವಾಜರಿಗೆ ಸಂತೋಷ ಆಗ್ತದೆ, ಅಡ್ಡಿಯಲ್ಲಪ್ಪ ನೀ ದಶರಥನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳ್ತಾನೆ. ಮುಂದುವರೆದು ನಿನ್ನ ಪೂರ್ವಜರ ಸಜ್ಜನಿಕೆ ಮಾರ್ಗದಲ್ಲಿ ನಡೆದಿವೆ. ನಿನ್ನ ಪೂರ್ವರು ನಾವು ಇತಿಹಾಸ ನೋಡಿಕೊಂಡು ಬಂದಾಗ ಮಾರೀಚಿನಿಂದ ಇಲ್ಲಿ ತನಕ ದಶರಥನವರೆಗೆ ಏನು ನಿನ್ನ ವಂಶಜರಾಗಿ ಬಂದಾರ, ಎಂತೆಂಥ ಅತಿರತಿ ಮಾರುತಿ ಕಡೆ ಹೋಗ್ಯಾರ, ಅವರು ಹೊಂದಿದಂಥ ಎಲ್ಲ ಸಜ್ಜನಿಕೆಗಳು ಎಲ್ಲ ಉತ್ತಮ ಗುಣಗಳು ನಿನ್ನಲ್ಲಿ ಇವೆ, ನೀನು ಅದೇ ಮಾರ್ಗದಲ್ಲಿ ನಡೆದಿರುವೆ, ಅದಕ್ಕೆ ನನಗೆ ಸಂತೋಷ ಆಯಿತು ಅಂತೇಳಿ ಭರದ್ವಾಜರು ಹೇಳ್ತಾರೆ. ನಿನ್ನ ಸ್ವಭಾವ ನನಗೆ ಗೊತ್ತು, ಪರೀಕ್ಷಿಸಿದೆ, ನಿನ್ನ ಸ್ವಭಾವ ನನಗೆ ಗೊತ್ತಿತ್ತು, ಆದರೂ ನಾನು ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದೆ. ನಾನು ಈ ಹಾಕಿದಂಥ ಪರೀಕ್ಷೆಯಲ್ಲಿ ನೀನು ಪಾಸಾದೆ, ನಾನು ನಿನ್ನನ್ನು ಪರೀಕ್ಷೆ ಮಾಡೋಗೋಸ್ಕರ ಇದನ್ನು ಕೇಳಿದ್ದೆ ಮತ್ತು ನಾನು ಒಡ್ಡಿದ ಪರೀಕ್ಷೆಯಲ್ಲಿ ನೀನು ಪಾಸಾಗಿರುವೆ ಅಂತ ಹೇಳ್ತಾನೆ. ಮನಗಂದೆ, ನೀನು ಒಳ್ಳೆ ವ್ಯಕ್ತಿ, ನೀನು ರಾಮನಿಗೆ ಹಾನಿ ಮಾಡಲಿಕ್ಕೆ ಬಂದಿಲ್ಲ ಅಂತ ನನಗೆ ಮನವರಿಕೆ ಆಯಿತು, ನಿನ್ನ ಕೀರ್ತಿ ಅನಂತ ಬೆಳಗಲಿ. ರಾಮನ ಒಬ್ಬ ಶ್ರೇಷ್ಠ ಇತಿಹಾಸದುದ್ದಕ್ಕೂ ಕಾಲಕಾಲಾಂತರದಲ್ಲಿ ನಿನ್ನ ಮತ್ತು ನಿನ್ನನ್ನನ ಒಂದು ಭ್ರಾತೃತ್ವ ಏನಿದೆ, ಬ್ರದರ್ಹುಡ್ ಏನಿದೆ, ಅದು ಎಲ್ಲರಿಗೂ ಮಾದರಿಯಾಗಲಿ. ಈ ಒಂದು ಇದರಿಂದ ಎಲ್ಲೇ ಭ್ರಾತೃತ್ವ ಬರ್ತಿದೆ ಅಲ್ಲಿ ನಿನ್ನ ಹೆಸರು ಬರಲಿ, ನಿನ್ನ ಹೆಸರು ಬೆಳಗಲಿ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ಭರದ್ವಾಜರು. ನಿನ್ನನ್ನು ರಾಮ ಸೀತೆ ಲಕ್ಷ್ಮಣರೊಂದಿಗೆ ಚಿತ್ರಕೂಟ ಪರ್ವತದಲ್ಲಿರುವನು ಅಲ್ಲಿ ಹೇಳಿಬಿಡ್ತಾನೆ. ನಿನ್ನನ್ನ ರಾಮ ಎಲ್ಲಿದ್ದಾನಂದ್ರೆ ಮಡದಿ ಸೀತೆ ತಮ್ಮ ಲಕ್ಷ್ಮಣರೊಂದಿಗೆ ಚಿತ್ರಕೂಟ, ಯಾಕೆ ಚಿತ್ರಕೂಟ ಕಳಿಸಿದ್ದೆ ಇವರೇ, ನೀವು ಚಿತ್ರಕೂಟದಲ್ಲಿ ಹೋಗಿರಂತ ಹೇಳಿರ್ತಾರೆ,
ಅವರು ಆ ರೀತಿಯಾಗಿ ಚಿತ್ರಕೂಟದಲ್ಲಿ ಹೋಗಿ ಒಂದು ಗುಡಿಸಲು ಕಟ್ಕೊಂಡಿರ್ತಾರೆ, ಅದನ್ನು ಇವನು ಸೂಚನೆಯನ್ನು ಮಾಡ್ತಾನೆ. ನೋಡು ಅವ್ರು ಚಿತ್ರಕೂಟಕ್ಕೆ ಹೋಗ್ಯಾರ, ಚಿತ್ರಕೂಟದಲ್ಲಿ ಮೂವರು ಇದ್ದಾರೆ ಅಂತ ಹೇಳಿ ಸುಳಿವನ್ನು ಕೊಡ್ತಾನೆ. ಇಂದಿನ ರಾತ್ರಿ ಸೈನ್ಯ ಮಂತ್ರಿ ಸಕಲ ಜತೆಗಾರರೊಂದಿಗೆ ಇಲ್ಲಿಯೇ ಕರೆ, ಈಗ ನೀವು ಬಂದು ಇವತ್ತಿನ ರಾತ್ರಿ ಇಲ್ಲೇ ಇರಲಿ, ನನ್ನ ಆಶ್ರಮದಲ್ಲಿ ನಾನು ಎಲ್ಲರಿಗೂ ನೀವು ಉಪಚಾರ ಮಾಡ್ತೇನೆ, ಆತಿಥ್ಯ ನೀಡ್ತೀನಿ, ನನ್ನ ಆತಿಥ್ಯ ಪಡ್ಕೊಂಡು ನೀವು ಬೆಳಿಗ್ಗೆ ಚಿತ್ರಕೂಟದತ್ತ ಹೋಗ್ರಿ ಅಂಥೇಳಿ ಭರದ್ವಾಜರು ಮುನಿ ವಶಿಷ್ಠರಿಗೆ ಮತ್ತು ಭರತನಿಗೆ ಹೇಳ್ತಾರೆ. ಭರದ್ವಾಜರ ಇಚ್ಛೆಯಂತೆ ಆಶ್ರಯದಲ್ಲಿ ಭರತ ರಾತ್ರಿಗಳಲ್ಲಿ ಒಪ್ಪಿದ. ಇವರು ಏನು ಮಾಡ್ತಾರೆ, ಆಯಿತು ಇವತ್ತಿನ ರಾತ್ರಿ ಇಲ್ಲೇ ಇರ್ತೇವೆ, ನಾವು ಇವತ್ತಿನ ರಾತ್ರಿ ಕಳೆದು ಬೆಳಿಗ್ಗೆ ಪೇನ ಹೊಣ್ತೇವೆ ಅಂಥೇಳಿ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಭರತನ ಇಚ್ಛೆ ತಿಳಿದ ಭರದ್ವಾಜ ಆತಿಥ್ಯ ವ್ಯವಸ್ಥೆ ನಡೆಸಿದ. ಭರತ ಭರದ್ವಾಜನಿಗೆ ನುಡಿದ, ಅವನು ಇಲ್ಲಿ ಇರ್ತಾ ಇರ್ತ ಗೊತ್ತಾಯಿತು, ಆತಿಥ್ಯ ಸ್ವೀಕಾರ ಮಾಡ್ಯಾರಂತ ಗೊತ್ತಾಯ್ತು, ತನ್ನ ಶಿಷ್ಯರನ್ನು ಕರೆದು ಅಷ್ಟು ಜನಕ್ಕೆಲ್ಲ ಮಿರ್ಕೊಳ್ಳಿಕ್ಕೆ ಊಟ ನೀರು ಜಳಕ ಏನು ಬೇಕಾಗಿರ್ತಲ್ಲ ಒಂದು ರಾತ್ರಿ ಉಳಿದು ಹೋಗಲಿಕ್ಕೆ ಆ ಎಲ್ಲ ಬಂದಂಥ ಸೈನ್ಯಕ್ಕೆ ಪ್ರತಿಯೊಬ್ಬರಿಗೆ ವ್ಯವಸ್ಥೆ ಮಾಡಲಿಕ್ಕೆ ತನ್ನ ಶಿಷ್ಯರಿಗೆ ಹೇಳ್ತಾನೆ. ಹೇಳ್ತಾ ಭರತ ಭರದ್ವಾಜನಿಗೆ ನುಡಿತಾನೆ. ಇದನ್ನೆಲ್ಲ ಕೇಳಿಕೊಂಡು ಅರಣ್ಯದಲ್ಲಿ ನೀರು ನೀಡಿ ಆತಿಥ್ಯ ತೋರಿಸಿರುವಿರಿ. ಹೇಳ್ತಾನೆ ಅವನು ನಮಗೆ ಬಂದ ಕೂಡಲೇ ಕೈಕಾಲು ತೊಳ್ಕೊಳಕ ನೀರು ಕೊಟ್ಟರಿ, ನಮ್ಮನ್ನು ಸ್ವೀಕರಿಸಿದ್ರಿ, ನಮ್ಮ ಆತಿಥ್ಯ ನಮಗೆ ಆತಿಥ್ಯವನ್ನು ತೋರಿಸಿದ್ರಿ. ನಾನು ಕೊಟ್ಟದ್ದನ್ನು ಸ್ನೇಹದಿಂದ ಸ್ವೀಕರಿಸುವ ನಿನ್ನ ಸೈನ್ಯಕ್ಕೂ ಆಹಾರ ಪೂರೈಸುವೆ, ಅವರನ್ನು ದೂರ ಬಿಟ್ಟು ಬಂದಿರುವೆ ನೆಂದ ಭರದ್ವಾಜ. ಅಲ್ಲಪ್ಪ ಈಗ ನನ್ನ ಕೊಟ್ಟಂಥ ನೀರನ್ನ ಸ್ವೀಕಾರ ಮಾಡಿದೆ ಮತ್ತು ನಿನ್ನ ಸೈನ್ಯವನ್ನು ದೂರ ಬಿಟ್ಟು ಬಂದೆಯಾ, ನೀನು ನನ್ನ ಆತಿಥ್ಯ ಸ್ವೀಕಾರ ಮಾಡಿದೆಯಾ, ಹೋಗು ಅವ್ರನ್ನೆಲ್ಲರೂ ಇಲ್ಲಿ ಬರಲಿಕ್ಕೆ ಹೇಳಿಬಿಡು ಅಂಥೇಳಿ ಭರದ್ವಾಜ ಭರತನಿಗೆ ಹೇಳ್ತಾನೆ. ಕೈ ಮುಗಿದು ಭರತ ಭರದ್ವಾಜರಿಗೆ ನುಡಿತಾನೆ, ನಿಮಗೆ ಮೆಚ್ಚುಗೆ ಆಗುವುದಿಲ್ಲವೆಂದು ಬಿಟ್ಟು ಬಂದಿರುವೆ. ನಾ ಯಾಕೆ ಅವ್ರು ದೂರ ಬಿಟ್ಟು ಬಂದೆ ಅಂದ್ರೆ ನೀವು ನನ್ನ ನನಗೆ ನನ್ನ ಒಂದು ಬಂದಂತಹ ಒಂದು ನನ್ನ ಕೋರಿಕೆಯನ್ನು ಸ್ವೀಕಾರ ಮಾಡ್ತೀರೋ ಇಲ್ಲೋ ಗೊತ್ತಿರೋಂಗಿಲ್ಲ, ಅದಕ್ಕೆ ನಾನು ನಿಮ್ಮ ಭಯದಿಂದ ಸೈನ್ಯವನ್ನು ದೂರ ಬಿಟ್ಟು ಬಂದೇನೆ, ಜನರನ್ನು ದೂರ ಬಿಟ್ಟು ನಾವು ಇಬ್ಬರೇ ಬಂದೇವೆ, ಅದಕ್ಕೆ ನೀವು ಈಗ ನಮಗೆ ಅಪ್ಪಣೆ ಕೊಟ್ಟಿರಿ, ನಾವು ಅವನು ಕರೆಸ್ಕೊಳ್ತೇವೆ ಅಂತ ಹೇಳ್ತಾನೆ. ಮುನಿಗಳಿರುವ ಸ್ಥಳದಿಂದ ರಾಜರು ರಾಜಕುಮಾರರು ದೂರ ಇರಬೇಕು. ಸೈನ್ಯಗೇನೆ ಬಂತಂದ್ರೆ ಮುನಿಗಳ ಆಶ್ರಮ ಸುತ್ತ ಬರಬಾರ್ದು, ದೂರ ಇರಬೇಕು, ನಾವು ಅವರ ಅಪ್ಪನೇನೆ ಕೇಳ್ಕೊಂಡು ಬರಬೇಕಾಗ್ತದೆ. ಆ ಒಂದು ಸಂಪ್ರದಾಯದ ಪ್ರಕಾರ ನಾವು ಇಲ್ಲಿ ಬಂದೇವೆ ಅಂಥೇಳಿ ಭರತ ಭರದ್ವಾಜರಿಗೆ ಹೇಳ್ತಾನೆ. ಆನೆ ಕುದುರೆ ರಥ ಸೈನ್ಯದೊಂದಿಗೆ ದೊಡ್ಡ ಸ್ಥಳ ಬೇಕು. ಅಷ್ಟೆಲ್ಲ ಮಂದಿ ಬಂದೈತಿ ಮತ್ತು ಅವರು ಡೇರೆ ಹಾಕಿ ಒಂದ ಇರಬೇಕಾಗಿತ್ತಂದ್ರೆ ಬಹಳ ದೊಡ್ಡ ಪ್ರದೇಶ ಬೇಕಾಗ್ತಿದೆ. ನಮ್ಮಿಂದ ದೇಶದ ಗಿಡ ಬಳ್ಳಿ ಪಶು ಪಕ್ಷಿ ನೀರಿನ ಹೊಂಡ ಪರಿಸರ ನಾಶವಾದೀತೆಂಬ ಭಯ ಕೂಡ ನಮಗಿದೆ. ನೋಡ್ರಿ ಅವ್ರಿಗೆ ಪರಿಸರದ ಬಗ್ಗೆ ಅವರಲ್ಲಿ ಪ್ರಜ್ಞೆ ಎಷ್ಟಿತ್ತು ನೋಡಿ. ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದೇವೆ, ನಮ್ಮಿಂದ ಆ ಪ್ರದೇಶದ ಗಿಡವಳ್ಳಿಗಳಿಗೆ ತೊಂದರೆ ಆಗಿರಬಾರ್ದು, ಹಾಳಾಗಿರಬಾರ್ದು, ಪಶು ಪಕ್ಷಿಗಳಿಗೆ ಹಾಳಾಗಿರಬಾರ್ದು, ನೀರಿನ ಹೊಂಡ ನೀರಿರಲಿಲ್ಲ ಅವು ಕುಲಿಸಿದ್ದು ಗೊಂದಿರಬಾರ್ದು, ಅವಕ್ಕೂ ತೊಂದರೆ ಆಗಿರಬಾರ್ದು, ಪರಿಸರ ನಾಶವಾಗಿರಬಾರದು ಅಂತ ಹೇಳಿ ನಾವು ಭಯಪಟ್ಟಿದ್ದೇವೆ ಅಂತ ಹೇಳ್ತಾನೆ ಅವನು. ನೋಡಿ ಇವತ್ತು ಆವತ್ತಿನ ಜನರ ವಿಚಾರಕ್ಕೂ ಇವತ್ತಿನ ಜನರಿಗೆ ನೋಡಿರಿ, ಅವರು ಪರಿಸರದ ರಕ್ಷಿಸಿಕೊಂಡು ಹೋಗುವಂಥ ವಿಚಾರ ಇತ್ತವರು, ತಾವು ಎಲ್ಲೇ ಬಂದಲ್ಲಿ ಹೋದಲ್ಲಿ ಇದು ಹಾಳಾಗಬಾರ್ದಂತೇಳಿ. ಇವತ್ತಿನ ಜನರನ್ನು ನೋಡಿರಿ, ಅಧಿಕಾರ ದುರುಪಯೋಗ ಮಾಡಿಕೊಂಡು ಗುಡ್ಡಗಳನ್ನು ಇವತ್ತು ಅದರದ ಪಾಪದ ಫಲ ಉಣ್ತಾ ಇದ್ದೇವೆ. ಎಲ್ಲ ಕಡೆಗೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಮೋಡಗಳ ಸ್ಫೋಟ ಆಗ್ತಾ ಇದೆ, ಮಹಾಪೂರ ಇದೆ, ಇವತ್ತೆಲ್ಲ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಾವೇ, ಆದರೂ ನಮ್ಗೆ ಬುದ್ಧಿ ಬಂದಿಲ್ಲ. 2019 ಇದೊಂದು ಬಂದ್ ಹೋಗಿತ್ತು, ಈಗ 2024 ಈಗಲೂ ಬುದ್ಧಿ ಬರ್ತಿದ್ದೆ ಅಂದರೆ ಇಲ್ಲ. ಇವರು ನದಿ ಪಾಪ ಇದರಲ್ಲಿರುವಂಥ ಹುಸುಕನ್ನು ಹೊರತೆಗೆದು ಜಲರಾಶಿಗಳನ್ನು ಡಿಸ್ಟರ್ಬ್ ಮಾಡೋದು, ಅರಣ್ಯಗಳನ್ನು ನಾಶ ಮಾಡಿ ವನ್ಯಜೀವಿಗಳನ್ನಂತೂ ಹಾಳು ಮಾಡಿದ್ದಾರೆ. ಇರುವಂಥ ಬೆಟ್ಟಗಳನ್ನು ಕೊರೆದು ಅಲ್ಲಿರುವಂಥ ಖನಿಜಗಳನ್ನು ತಗೊಳ್ತಾ ಇದ್ದಾರೆ, ಕಲ್ಲನ್ನು ಕರಗಿಸಿ ಮಣ್ಣು ಮರಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಪರಿಸರದ ಮೇಲಿನ ಅತ್ಯಾಚಾರ ನಿಂತಿಲ್ಲ, ಆ ಬುದ್ಧಿ ಬಂದೇ ಇಲ್ಲ ಅವರಿಗೆ. ನೋಡಿ ಇವತ್ತಿನ ನಾಗರಿಕ, ನಾವು ನಾಗರಿಕ ಅಂತ ಹೇಳ್ಕೊಳ್ತೇವೆ, ನಾವು 21st ನಾಗರಿಕರು ಅಂತ ಹೇಳ್ಕೊಳ್ತೇವೆ, ಮಹಾಬುದ್ಧಿವಂತರ ಅಂತೇಳಿ ಪೋಷಿಸ್ಕೊಡ್ತೇವೆ. ಆದರೆ ಪರಿಸರ ಬಗ್ಗೆ ನಮ್ಮಲ್ಲಿ ಅನುಕಂಪ ಇಲ್ಲ, ಬರೀ ದುಡ್ಡು ಮಾಡ್ತಾ ಗುಡ್ಡ ಅದನ್ನೆಲ್ಲ ಮಾರಿಕೊಂಡು ಬರೀ ದುಡ್ಡು 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 ಹೊಂಟಾರೆ. ಅದರಿಂದ ಎಷ್ಟು ಒಂದು ಜೀವರಾಶಿಗಳು ಹಾಳಾಗ್ತಾ ಇದ್ದವನಂತ
ಸಾಮಾನ್ಯ ತಿಳುವಳಿಕೆ ಕೂಡ ಈ ನಮ್ಮ ರಾಜಕೀಯ ನಾಯಕರಲ್ಲಿಲ್ಲ. ಈ ಒಂದು ಈ ಮಾಫಿಯಾದ ದಂಧೆಯಲ್ಲಿ ಏನು ಹೇಳಿದ್ದಾರಲ್ಲ, ಈ ಗುಡ್ಡ ಕರಗಿಸೋದು, ಗುಡ್ಡ ಹಾಳ ಮಾಡೋದು, ಮರಳನ್ನು ತೆಗೆದು ಮಾಡೋದು, ಇಂತಹ ಮಾಫಿಯಾಗಳ ತಲೆಯಲ್ಲಿ ಬರೀ ದುಡ್ಡಷ್ಟೇ ಕಾಣಿಸ್ತಾ ಇದೆ. ಅದರ ಹಿಂದೆ ಪರಿಸರ ಎಷ್ಟು ನಾಶ ಆಗ್ತಾ ಇದೆ, ಆ ಪರಿಸರ ನಾಶದಿಂದ ಎಷ್ಟು ಜನ ಬಳಲ್ತಾ ಇದ್ದಾರೆ, ಎಷ್ಟು ಜನರ ಜೀವ ಹಾಳಾಗ್ತಾ ಇದೆ, ಅವರು ಸಂಪತ್ತು ಹಾಳಾಗ್ತಾ ಇದ್ದೇನು ಅಂತ ಒಂದು ಸಾಮಾನ್ಯ ತಿಳುವಳಿಕೆ ಈ ರಾಜಕೀಯ ನಾಯಕರಲ್ಲಿ ಇಲ್ಲ. ಆದರೆ ಅವರು ಮಾತ್ರ ದೊಡ್ಡ ದೊಡ್ಡ ಹೇಳ್ತಾರೆ ಮತ್ತು ವಚನಗಳನ್ನು ಹೇಳ್ತಾರೆ, ಎಂತೆಂಥವರು ಸಂತರ ಹೆಸರುಗಳನ್ನು ಹೇಳ್ತಾರೆ. ಮಾಡುವ ಒಂದು ಕೆಲಸ ಏನಿದೆ ಅವ್ರದ್ದು, ತಾವು ಆತ್ಮಾವಲೋಕನೆ ಮಾಡ್ಕೊಂಡು ನೋಡಬೇಕು. ಮಾಡುವ ಕೆಲಸ ಏನಿದೆ ಅದು ಸಮಾಜ ಘಾತಕ ಕೆಲಸ ಇದೆ, ಪರಿಸರ ಘಾತಕ ಕೆಲಸ ಇದೆ. ಈ ತಿಳುವಳಿಕೆ ನಮ್ಮ ನಾಯಕರಲ್ಲಿ ಬಂತಂದರೆ ಉತ್ತಮ ಪರಿಸರವನ್ನು ನಾವು ರಕ್ಷಿಸಿಕೊಂಡು ಹೋಗ್ಬೋದು. ನೋಡಿ, ಭರತನಲ್ಲಿ ಎಂಥ ತಿಳುವಳಿಕೆ ಇತ್ತು, ನಾವು ಇಷ್ಟು ಜನ ಬರುವುದರಿಂದ ಪರಿಸರಕ್ಕೆ ಏನಾದರೂ ಹಾನಿ ಆದುತ್ತಲ್ಲ ಅಂತ ಹೇಳಿ ತನ್ನ ಒಂದು ದುಃಖವನ್ನು ಭರದ್ವಾಜರ ಮುಂದೆ ತುಳ್ಕೋತಾನೆ. ಮುಂದೆ ಭರದ್ವಾಜರು ಯಾವ ರೀತಿಯಾಗಿ ಅವ್ರಿಗೆ ಆತಿಥ್ಯವನ್ನು ನೀಡ್ತಾರೆ, ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ವಿಚಾರಗಳನ್ನು. ಧನ್ಯವಾದಗಳು.